ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಸ್ ಎಲ್ಲ ಚೆನ್ನಾಗಿದ್ದೀರಪ್ಪ? ಕರೋನಾ ಇದೆ, ಮನೆಯಿಂದ ಎಲ್ಲಿ ಹೊರಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ಅಮ್ಮ ಹೇಗೆ ಹೇಳ್ತಾರೆ ಹಾಗೆ ಕೇಳ್ಕೊಂಡಿರ್ಬೇಕು. ತುಂಬ ಹೊತ್ತು ಬಿಸಿಲಲ್ಲೆಲ್ಲ ತಿರುಗಾಡ್ಬೇಡಿ. ಮಾಸ್ಕ್ ಇಲ್ಲದೆ ಯಾರು ಸಹ ಹೊರಗಡೆ ಹೋಗ್ಬೇಡಿ, ಆಯ್ತಾ? ಎಸ್, ನಾವು ಈ ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ವಿ, 10 ಮಾರ್ಕ್ಸಿಗೆ ಸಣ್ಣ ಟೆಸ್ಟ್ ಥರ ನಾವು ಪ್ರಾಕ್ಟೀಸ್ ಮಾಡಿದ್ವಿ, ಡ್ರಿಲ್ ವರ್ಕ್ ಮಾಡಿದ್ವಿ. ಅದ್ರ ಜೊತೆಗೆ ಒಂದು ಒಗಟು ಹೇಳಿದ್ದೆ. ಏನು ಒಗಟು ಅಂತ ಗೊತ್ತಾ ನಿಮಗೆ? ಏನು ಹೇಳಿ? ಹಾಂ, 10 ಅಂದರೆ 10 ಅಲ್ಲ, 20 ಅಂದರೆ 10. ಏನು ಹೇಳಿದಣ್ಣ? ಎಸ್, ಏನು ಹೇಳಿ? ತುಟಿ ನೋಡಿ, 10 ಅಂದರೆ 2 ಸೇರಲ್ಲ, 20 ಅಂದರೆ ಸೇರುತ್ತೆ, 10 ಅಂದರೆ 10 ಅಲ್ಲ, 20 ಅಂದರೆ 10 ಅಂದರೆ ಅದಕ್ಕೆ ಉತ್ತರ ಏನು ಗೊತ್ತಾ? ತುಟಿ. ಓಕೆ, ಇವತ್ತು ಇನ್ನೊಂದು ಹೇಳೋಣ ಒಗಟೇನು ಅಂತೇಳಿ. ಅಂಗಿ ತಗ್ಗಿ ಬಾವಿ ಹಾರು. ಏನು ಹೇಳಿ? ಅಂಗಿ ತಗ್ಗಿ ಬಾವಿ ಹಾರು. ಇದು ಒಂದು ಫ್ರೂಟ್ಸ್ ನೇಮ್ ಇದೆ, ಏನು ಅಂತ ಯೋಚನೆ ಮಾಡಿರಿ. ಇನ್ನೊಂದು 10 ಮಾರ್ಕ್ಸಿಗೆ ನಾವು ಟೆಸ್ಟ್ ಪೇಪರನ್ನು ವರ್ಕ್ ಮಾಡೋಣ. ಓಕೆ, ಎಸ್. ನಾವು ಇಲ್ಲಿ ಕೊಟ್ಟಿದ್ದೀವಿ ಟಿಕ್ದ ಟ್ರೂ ಆರ್ ಫಾಲ್ಸ್. ಇಲ್ಲಿ ಒಂದು ಕಡೆ ವರ್ಡ್ಸ್ಗಳನ್ನು ಕೊಟ್ಟಿದೆ, ಅದಕ್ಕೆ ಕನ್ನಡ ವರ್ಡ್ಸ್ಗಳನ್ನು ಸಹ ನಾವಿಲ್ಲಿ ಬರೆದಿದ್ದೀವಿ. ಅದು ಸರಿನಾ ತಪ್ಪು, ನೀವು ಇಲ್ಲಿ ಬಾಕ್ಸ್ಗಳನ್ನ ಕೊಟ್ಟಿದ್ದೀವಿ, ಈ ಬಾಕ್ಸಲ್ಲಿ ನೀವು ಟಿಕ್ ಮಾಡಿದರೆ ಆಯಿತು ಅಷ್ಟೆ. ಓಕೆ, ಎಷ್ಟು ಈಸಿ ಇದೆ ಅಂತ ನೋಡಿ. ನಂತರ ಬಿ ಎಲ್ ಯು ಇ ಬ್ಲೂ, ನೀಲಿ. ಬ್ಲೂ ಅಂದರೆ ನೀಲಿ, ಸರಿನಾ ತಪ್ಪು? ಏನು? ವೆರಿ ಗುಡ್, ಸರಿ. ಹಾಗಿದ್ರೆ ನಾವಿಲ್ಲಿ ಏನು ಮಾಡಬೇಕು, ಈ ಬಾಕ್ಸಲ್ಲಿ ಈಗ ರೈಟ್ ಹಾಕಿದ್ರೆ ಮುಗಿತು, ಫಿನಿಶ್, ಈಸಿ. ಓಕೆ, ನೆಕ್ಸ್ಟ್ ಆರ್ ಇ ಡಿ ರೆಡ್. ರೆಡ್ ಅಂದರೆ ಹಳದಿ, ಸರಿನಾ? ಸರಿನಾ ರೆಡ್ ಅಂದರೆ ಹಳದಿ ಅಲ್ಲ. ಹಾಗಿದ್ರೆ ಇದೇನಿದು? ಫಾಲ್ಸ್, ಇದು ತಪ್ಪು. ಈ ರೀತಿ 8 ಮಾರ್ಕ್ಸ್ ಹಾಕಿದ್ರೆ ಅದು ತಪ್ಪು ಅಂತ. ರೆಡ್ ಅಂದರೆ ಏನು ಹಾಕಿದ್ರೆ? ಕೆಂಪು ಅಲ್ವಾ. ನಾವಿಲ್ಲಿ ಏನು ಕೊಟ್ಟಿದ್ದೀವಿ? ಹಳದಿ ಅಂತ ಕೊಟ್ಟಿದ್ದೀವಿ, ಅದು ತಪ್ಪಾಗಿದೆ ಅಲ್ಲ, ಹಾಗಾಗಿ ನಾವು ತಪ್ಪು ಅಂತ ಬರೆದಿದ್ದೀವಿ. ಓಕೆ, ನೆಕ್ಸ್ಟ್ ಡಬ್ಲ್ಯೂ ಹೆಚ್ ಐ ಟಿ ಇ ವೈಟ್. ವೈಟ್ ಅಂದರೆ ಬಿಳಿ. ವೈಟ್ ಅಂದರೆ ಏನು? ಬಿಳಿ, ಸರಿನಾ ತಪ್ಪು? ಎಸ್, ಓಕೆ, ರೈಟ್. ವೈಟ್ ಈಸ್ ಬಿಳಿ, ವೈಟ್ ಅಂದರೆ ಬಿಳಿ, ರೈಟ್ ಆನ್ಸರ್. ನೆಕ್ಸ್ಟ್ ಪರ್ಪಲ್, ಪಿ ಯು ಆರ್ ಪಿ ಎಲ್ ಇ. ಪರ್ಪಲ್ ಅಂದರೆ ನೇರಳೆ ಬಣ್ಣ, ಸರಿನಾ ತಪ್ಪು? ಯಾವುದೋ ಒಂದು ವೆಜಿಟೇಬಲ್ ಅಂತ ಹೇಳಿದೆ, ವೆರಿ ಗುಡ್. ಪರ್ಪಲ್ ಅಂದರೆ ನೇರಳೆ, ಸರಿ. ನೆಕ್ಸ್ಟ್ ಬಿ ಎಲ್ ಎ ಸಿ ಕೆ ಬ್ಲ್ಯಾಕ್. ಬ್ಲ್ಯಾಕ್ ಅಂದರೆ ಕೆಂಪು ಅಂತ ನಾನು ಬರೆದಿದ್ದೀನಿ. ಬ್ಲ್ಯಾಕ್ ಅಂದರೆ ಕೆಂಪು ಸರಿ ಉತ್ತರನ ಅಲ್ಲ. ಬ್ಲ್ಯಾಕ್ ಅಂದರೆ ಏನು ಹಾಗಿದ್ರೆ? ಏನು? ಕಪ್ಪು. ನಾನೇನು ಬರೆದಿದ್ದೀನಿ ಇಲ್ಲಿ? ಕೆಂಪು ಅಂತ ಬರೆದಿದ್ದೀನಿ. ಹಾಗಿದ್ರೆ ಅದು ಸರಿನಾ ತಪ್ಪು? ತಪ್ಪು. ಅದನ್ನು ನಾವು 8 ಅಂತ ಮಾಡಬೇಕು. ಓಕೆ, ನೀವು ಇದೇ ರೀತಿ ನೀಟಾಗಿ ಮನೆಯಲ್ಲಿ ವರ್ಕ್ ಮಾಡಿದರೆ ಟೆಸ್ಟಲ್ಲಿ ತುಂಬ ಚೆನ್ನಾಗಿ ಮಾಡ್ತೀರಾ. ಎಸ್, ಇನ್ನು ಇಲ್ಲಿ 5 ಮಾರ್ಕ್ಸ್ ಇದೆ. ನಾವು ಈ ಹಿಂದೆ ಒಂದು ಮೇಲ್ ಕೊಟ್ಟಿದ್ದೆ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿ. ಒಂದು ಕಡೆ ವರ್ಡ್ಸ್ ಕೊಟ್ಟು ಒಂದು ಕಡೆ ನಾನು ಚಿತ್ರಗಳನ್ನು ಬರ್ತಿದ್ದೆ, ಅದಕ್ಕೆ ಮ್ಯಾಚ್ ಮಾಡಿದ್ವಿ. ಈಗ ನಾನು ಏನು ಬರ್ತಿದ್ದೀನಿ, ಒಂದು ಕಡೆ ಆ ಕಲರ್ಸ್ ನೇಮ್ ಕೊಟ್ಟು ಇನ್ನೊಂದು ಕಡೆ ಕನ್ನಡದಲ್ಲಿ ಬರ್ತಿದ್ದೀನಿ, ಅದನ್ನು ನೀವು ಮ್ಯಾಚ್ ಮಾಡಬೇಕು. ಓಕೆ, ಎಸ್. ವೈ ಇ ಎಲ್ ಎಲ್ ಓ ಡಬ್ಲ್ಯೂ ಎಲ್ಲೋ. ಎಲ್ಲೋ ಅಂದರೆ ಯಾವ ಕಲರು? ಯಾವ ಕಲರಿಗೆ ಹೇಳ್ತೀವಿ ನಾವು? ಹಳದಿ. ಎಲ್ಲೋ ಅಂದರೆ ಯಾವ ಕಲರು? ಹಳದಿ. ಹಾಗಿದ್ರೆ ಇಲ್ಲಿ ಹಳದಿ ಅಂತ ಎಲ್ಲಿದೆ ನೋಡ್ಬೇಕಾ? ಹಾಗಿದ್ರೆ ಇದು ಹಳದಿನಾ? ಅಲ್ಲ, ಗುಲಾಬಿ. ಇದು ಹಳದಿನಾ? ಅಲ್ಲ, ಇದು ಕೇಸರಿ. ಹಾಗಿದ್ರೆ ಇಲ್ಲಿ ಸೆಕೆಂಡ್ ವೆನ್ ಹಳದಿ ಅಂತಿದೆ. ಈ ಹಳದಿಗೂ ಈ ಎಲ್ಲಕ್ಕೂ ನಾವೇನು ಮಾಡ್ಬೇಕಾಗಿದ್ರೆ ಹೀಗೆ ಮ್ಯಾಚ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪಿ ಐ ಎನ್ ಕೆ ಪಿಂಕ್. ಪಿಂಕ್ ಅಂದರೆ ಏನು? ಗುಲಾಬಿ. ನಾನು ಇಲ್ಲಿ ಒಂದು ಕಡೆ ಗುಲಾಬಿ ಅಂತ ಬರೆದಿದ್ದೀನಿ, ಆ ಗುಲಾಬಿಗೂ ಪಿಂಕಿಗೂ ಮ್ಯಾಚ್ ಮಾಡಬೇಕಷ್ಟೆ. ಈ ಗುಲಾಬಿಗೂ ಈ ಪಿಂಕಿಗೂ ಈ ರೀತಿ ನೀಟಾಗಿ ಮ್ಯಾಚ್ ಮಾಡಬೇಕು. ಓಕೆ, ನೆಕ್ಸ್ಟ್ ಜಿ ಆರ್ ಇ ಎನ್ ಗ್ರೀನ್. ಗ್ರೀನ್ ಅಂದರೆ ಯಾವ ಬಣ್ಣ? ಹಸಿರು ಬಣ್ಣ. ಹಾಗಿದ್ರೆ ಅಲ್ಲಿ ಹಸಿರು ಬಣ್ಣ, ಓ ಇಲ್ಲಿ ಮೇಲ್ಗಡೆ ಇದೆ.
ಓಕೆ ಗ್ರೀನ್ ಅಂದರೆ ಹಸಿರು ನೆಕ್ಸ್ಟ್ ಜಿ ಆರ್ ಎ ವೈ ಗ್ರೇ ಗ್ರೇ ಅಂದ್ರೆ ಏನು ಬೂದು ಬಣ್ಣ ಸಿಮೆಂಟ್ ಕಲರ್ ಅಂತ ಹೇಳಿದ್ನಲ್ಲ ಗೋಡೆ ಎಲ್ಲ ಹಾಕ್ತಾರೆ ಸಿಮೆಂಟ್ ಆ ಕಲರ್ ಅಂತ ಹೇಳಿದ್ದೆ ತಾನೆ ಓಕೆ ಗ್ರೇ ಅಂದ್ರೆ ಬೂದು ಬಣ್ಣ ಈ ಗ್ರೇಗೂ ಬೂದು ಬಣ್ಣಕ್ಕೂ ನಾವೇನ್ ಮಾಡ್ಬೇಕಾಗಿದ್ರೆ ನೀಟಾಗಿ ಮ್ಯಾಚ್ ಮಾಡಬೇಕು ನೆಕ್ಸ್ಟ್ ಓ ಆರ್ ಎ ಎನ್ ಜಿ ಇ ಆರೆಂಜ್ ಈ ಆರೆಂಜಿಗೆ ಲಾಸ್ಟ್ ಯಾವುದೋ ಒಂದು ಉಳಿದಿದೆಯಲ್ಲ ಏನು ಆರೆಂಜ್ ಅಂದ್ರೆ ಕೇಸರಿ ಈ ಆರೆಂಜಿಗೂ ಈ ಕೇಸರಿಗೂ ಮ್ಯಾಚ್ ಮಾಡಬೇಕು ನೀವು ಇದೇ ರೀತಿ ಬೇರೆ ಬೇರೆ ಕಲರ್ಸ್ಗಳನ್ನ ಬರೆಸ್ಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಆವಾಗ ನಿಮಗೆ ಟೆಸ್ಟ್ ಬರೀಲಿಕ್ಕೆ ಈಸಿ ಆಗ್ತದೆ ಓಕೆ ಇವತ್ತು ಇನ್ನೊಂದ್ಸಲ ನೆನ್ಪು ಮಾಡ್ತಾ ಇದ್ದೀನಿ ಒಂದು ಒಗಟು ಹೇಳಿದ್ದೀನಿ ಯಾವ್ದು ಹೇಳಿ ಅಂಗಿ ತಗಿ ಬಾವಿ ಹಾರು ಏನು ಅಂತ ಯೋಚನೆ ಮಾಡಿ ನಾಳೆ ಉತ್ತರ ಹೇಳ್ತೀನಿ